ಅನ್ಲಾಕ್ ಮಾಡಿದರೂ ಕೂಡ ಬೆಂಗಳೂರಿಗೆ ಬಿಗ್ ರಿಲೀಫ್ ಇಲ್ಲ ಸೋಮವಾರದಿಂದ ಬೆಂಗಳೂರು ಹಾಫ್ ಲಾಕ್ ಆಗುತ್ತೆ ಜೂನ್ ಹದಿನಾಲ್ಕನೇ ತಾರೀಕಿನಿಂದ ಮೊದಲ ಹಂತದಲ್ಲಿ ಲಾಕ್ ಓಪನ್ ಮಾಡುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಬೆಂಗಳೂರಿನಲ್ಲಿ ಸೋಮವಾರದಿಂದ ಹಾಗಾದರೆ ಏನಿರುತ್ತೆ ಏನಿರಲ್ಲ ಅನ್ಲಾಕ್ ಆದರೂ ಕೂಡ ಬೆಂಗಳೂರು ಒಂದು ರೀತಿ ಬಿಗ್ ರಿಲೀಫ್ ಸಿಗದೆ ಹಾಫ್ ಲಾಕ್ ಅನ್ನೋದು ಯಾವ ಕಾರಣಕ್ಕೆ ಹಾಗಾದರೆ ಜೂನ್ ಹದಿನಾಲ್ಕರಿಂದ ಯಾವ್ದು ಇರುತ್ತೆ ಯಾವುದಿರಲ್ಲ ಅನ್ನೋದನ್ನ ನೋಡೋಣ ಸೊ ಮೊದಲು ಗಮನಿಸೋಣ ಏನ್ ಇರುತ್ತೆ ಅನ್ನೋದನ್ನ ಆ ನಂತರ ನೋಡೋಣ ಏನಿರೋಲ್ಲ ಅಂತ ಬೆಂಗಳೂರಿನಲ್ಲಿ ಸೋಮವಾರದಿಂದ ಏನಿರುತ್ತೆ ಅಗತ್ಯ ವಸ್ತುಗಳ ಖರೀದಿಗೆ ಅಂಗಡಿಗಳು ಓಪನ್ ಇರುತ್ತೆ ಅದು ಮಧ್ಯಾಹ್ನ ಎರಡು ಗಂಟೆಯವರೆಗೂ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಈವರೆಗೂ ಹತ್ತು ಗಂಟೆಯವರೆಗೂ ಅವಕಾಶ ಇತ್ತು ಆದ್ರೆ ಜೂನ್ ಹದಿನಾಲ್ಕನೇ ತಾರೀಕಿನಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೂ ಅವಕಾಶ ಇರುತ್ತೆ ಸೊ ಇದು ಒಂದು ವಾರಗಳ ಕಂಟಿನ್ಯೂ ಮಾಡಿಕೊಂಡಿದ್ದಾರೆ ನಂತರ ನೋಡಿಕೊಂಡು ಮತ್ತಷ್ಟು ಸಡಿಲಿಕೆ ಆಗಬಹುದು ಆದರೆ ಮುಂದಿನ ಈ ಹದಿನಾಲ್ಕನೇ ತಾರೀಕಿನ ಮುಂದಿನ ಒಂದು ವಾರಗಳು ಈ ರೀತಿಯಾಗಿ ನಿಯಮವನ್ನು ಸಡಿಲಿಕೆ ಮಾಡಲಾಗಿದೆ ಅನ್ಲಾಕ್ ಆಗೋ ಪ್ರಕಾರವಾಗಿ ದಿನಸಿ ಅಂಗಡಿಗಳು ಓಪನ್ ಇರುತ್ತೆ ಮೀನು ಮತ್ತು ಮಾಂಸ ಖರೀದಿಗೂ ಕೂಡ ಅವಕಾಶ ಇರುತ್ತೆ ಮಾರಾಟ ಮತ್ತು ಕೊಳ್ಳುವಿಕೆಗೆ ಯಾವುದೇ ಷರತ್ತುಗಳು ಇಲ್ಲ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಅವಕಾಶ ಅವಶ್ಯಕತೆ ಇದ್ದವರು ಹೋಗಿ ಪಡೆದುಕೊಳ್ಬಹುದು ಅನಾವಶ್ಯಕವಾಗಿ ಒಂದು ಮನೆಯಿಂದ ಎರಡು ಮೂರು ಜನ ಹೋಗಿ ನಾನು ಖರೀದಿ ಮಾಡ್ಕೊಂಡು ಬರ್ತೀನಿ ಅನ್ನುವಂಥ ಪ್ರಮೇಯಕ್ಕೆ ಹೋಗಬೇಡಿ ಒಂದು ಮನೆಯಿಂದ ಒಬ್ಬರು ಹೋಗಿ ಅವಶ್ಯಕತೆ ಇದ್ದರೆ ಮೀನು ಮಾಂಸವನ್ನು ಖರೀದಿ ಮಾಡಬಹುದು ಅದು ಸೋಮವಾರದಿಂದ ಓಪನ್ ಆಗ್ತಕ್ಕಂತಹ ವಿಚಾರ ಅದು ಮಧ್ಯಾಹ್ನದ ಎರಡುವರೆಗೆ ಎರಡು ಗಂಟೆವರೆಗೆ ಮಾತ್ರ ಇರುತ್ತೆ ಮಧ್ಯಾಹ್ನ ಎರಡು ಗಂಟೆವರೆಗೆ ಮಧ್ಯದ ಅಂಗಡಿಗಳು ಕೂಡ ಓಪನ್ ಇರುತ್ತೆ ಬಟ್ ಪಾರ್ಸಲ್ಗೆ ಮಾತ್ರ ಈಗ ಏನು ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ ಹತ್ತು ಗಂಟೆವರೆಗೂ ಅದು ಸೇಮ್ ಹಾಗೆ ಪಾರ್ಸೆಲ್ಗೆ ಮಾತ್ರ ಪರ್ಮಿಷನ್ ಇರುತ್ತೆ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಮಧ್ಯದ ಅಂಗಡಿಗಳಲ್ಲಿ ತೆಗೆದುಕೊಳ್ಳಿಕ್ಕೆ ಬೆಳಗ್ಗೆ ಆರರಿಂದ ಹತ್ತು ಗಂಟೆಯವರೆಗೂ ಇದ್ರೆ ಜನ ಬರೋದಿಲ್ಲ ತುಂಬ ಲಾಸ್ ಇದೆ ಅಂತ ಈಗಾಗಲೇ ಬಾರ್ ಅಸೋಸಿಯೇಷನ್ ಸರ್ಕಾರದ ಮುಂದೆ ಮನವಿ ಇಟ್ಟಿತ್ತು ಈಗ ಎರಡು ಗಂಟೆಯವರೆಗೆ ಪರ್ಮಿಷನ್ ಸಿಕ್ಕಿದೆ ಹೋಟೆಲ್ಗಳು ಓಪನ್ ಇರುತ್ತೆ ಅದು ಕೂಡ ಸಮಯವನ್ನು ಮಿತಿ ಇಟ್ಟಿದ್ದಾರಾ ಏನು ಅನ್ನೋದನ್ನು ನೋಡಬೇಕು ಬಿಕಾಸ್ ವೀಕೆಂಡ್ ಕರ್ಫ್ಯೂ ಸಂದರ್ಭದಲ್ಲಿ ಏಳು ಗಂಟೆ ಒಳಗೆ ಕ್ಲೋಸ್ ಮಾಡಬೇಕು ಅಂತ ಇದೆ ಬಟ್ ವೀಕ್ ಡೇಸಲ್ಲಿ ಬಂದಾಗ ಅದು ನೈಟ್ವರೆಗೂ ಕೂಡ ಪಾರ್ಸಲ್ಗೆ ವ್ಯವಸ್ಥೆ ಇದೆಯಾ ಅನ್ನೋದನ್ನು ಚೆಕ್ ಮಾಡಬೇಕು ಒಟ್ನಲ್ಲಿ ಸೋಮವಾರದಿಂದ ಹೋಟೆಲ್ಗಳು ಕೂಡ ಪಾರ್ಸಲ್ಗೆ ಪರ್ಮಿಷನ್ ಇರುತ್ತೆ ಈಗ ಆಲ್ರೆಡಿ ಅದಕ್ಕೆ ಅನುಮತಿ ಇದೆ ಅದೇ ರೀತಿಯಲ್ಲಿ ಅನುಮತಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ಅನ್ಲಾಕ್ ವಿಷಯದಲ್ಲಿ ಆದರೆ ಅಲ್ಲಿ ಸರ್ವಿಸ್ ಇಲ್ಲ ಮೆಡಿಕಲ್ ಶಾಪ್ಗಳು ತೆರೆದಿರುತ್ತೆ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಅಲ್ಲಿ ಹತ್ತು ಜನ ಇದ್ದರೆ ಐದು ಮಂದಿ ಮಾತ್ರ ಕೆಲಸ ಮಾಡಬೇಕು ಆರು ಮಂದಿ ಇದ್ದರೆ ಮೂರು ಮಂದಿ ಮಾತ್ರ ಕೆಲಸ ಮಾಡಬೇಕು ಈ ಥರದ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಶೇಕಡಾ ಐವತ್ತರಷ್ಟು ಸಿಬ್ಬಂದಿಯೊಂದಿಗೆ ಮೆಡಿಕಲ್ ಶಾಪ್ಗಳು ಓಪನ್ ಇರಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ಮೆಡಿಕಲ್ ಶಾಪ್ಸಲ್ಲಿ ಒಬ್ಬರು ಅಥವಾ ಇಬ್ಬರು ಇರ್ತಾರೆ ದೊಡ್ಡದಾದರೆ ಒಂದು ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಅಲ್ಲಿ ಇಂಥ ನಿಯಮಗಳು ಬರಬಹುದು ಅಂತ ಕಾಣಿಸುತ್ತೆ ಇನ್ನು ಹಾಲು ಖರೀದಿಗೆ ಶೇಕಡ ಐವತ್ತರಷ್ಟು ಸಿಬ್ಬಂದಿಯ ವಿಚ ಸಿಬ್ಬಂದಿಯೊಂದಿಗೆ ಕೆಲಸವನ್ನು ಮಾಡಿಸ್ಕೊಳ್ಲಿಕ್ಕೆ ಅವಕಾಶ ಇದೆ ಅದರಲ್ಲೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ಈಗಾಗಲೇ ನಂದಿನಿ ಬೂತ್ಗಳನ್ನ ಸಂಜೆ ಆರು ಗಂಟೆವರೆಗೆ ಓಪನ್ ಇರಲಿಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ ಸೊ ಹಾಲು ಕೂಡ ಲಭ್ಯವಾಗುತ್ತೆ ಶೇಕಡ ಐವತ್ತರಷ್ಟು ಸಿಬ್ಬಂದಿಯೊಂದಿಗೆ ಕೆಲಸ ಅನ್ನೋದನ್ನು ಷರತ್ತನ್ನು ಹಾಕಲಾಗಿದೆ ಜೊತೆಗೆ ಈಗ ಕಾರ್ಖಾನೆ ವಿಷಯದಲ್ಲೂ ಕೂಡ ಈ ಷರತ್ತಿದೆ ಶೇಕಡಾ ಐವತ್ತರಷ್ಟು ನಿಯಮವನ್ನ ಕಾರ್ಖಾನೆಗಳ ವಿಷಯದಲ್ಲೂ ಕೂಡ ಹಾಕಿದ್ದಾರೆ ಸೊ ಸಿಬ್ಬಂದಿಗಳು ಐವತ್ತು ಪರ್ಸೆಂಟ್ ಮಾತ್ರ ಇರಬೇಕು ಗಾರ್ಮೆಂಟ್ಸ್ಗೆ ಕಾರ್ಖಾನೆಗೆ ಐವತ್ತು ಪರ್ಸೆಂಟ್ ಇದ್ರೆ ಗಾರ್ಮೆಂಟ್ಸ್ಗೆ ಮೂವತ್ತು ಪರ್ಸೆಂಟ್ ಅಂತ ಹೇಳಿದರೆ ಬಿಕಾಸ್ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಗಾರ್ಮೆಂಟ್ಸ್ನಲ್ಲಿ ಸಿಬ್ಬಂದಿಗಳಿರೋ ಕಾರಣದಿಂದಾಗಿ ಈ ನಿಯಮ ಸರ್ಕಾರಿ ಕಚೇರಿಗಳು ಶೇಕಡ ಐವತ್ತರಷ್ಟು ಸಿಬ್ಬಂದಿಗಳು ಇರಲಿಕ್ಕೆ ಅವಕಾಶವನ್ನ ಕೊಡಲಾಗಿದೆ ಸೋಮವಾರದಿಂದ ಇದೆಲ್ಲವೂ ಕೂಡ ಲಭ್ಯ ಇವತ್ತಿನಿಂದನೇ ಅಲ್ಲ ಸೋಮವಾರದಿಂದ ಹದಿನಾಲ್ಕನೇ ತಾರೀಕಿನಿಂದ ಬಾರಿ ಹದಿನಾಲ್ಕಿನ ಹದಿನಾಲ್ಕರ ನಂತರದಲ್ಲಿ ಈ ಒಂದು ಹೊಸ ನಿಯಮಗಳು ಚಾಲನೆಗೆ ಬರುತ್ತೆ ಸೊ ನಿರ್ಮಾಣ ಚಟುವಟಿಕೆ ಅದಕ್ಕೆ ಬೆಳಗ್ಗೆ ಐದರಿಂದ ಹತ್ತು ಗಂಟೆಯವರೆಗೆ ನಿರ್ಮಾಣ ಚಟುವಟಿಕೆಗಳಿಗೆ ಅವಕಾಶವನ್ನು ಕೊಡಲಾಗಿದೆ ಸೋಮವಾರದಿಂದ ನಿರ್ಮಾಣ ಚಟುವಟಿಕೆಗಳಿಗೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಜೊತೆಗೆ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಮಾರಾಟ ಮಾಡ್ತಕ್ಕಂಥ ಕಬ್ಬಿಣ ಇರ್ಬೋದು ಸಿಮೆಂಟ್ ಇರಬಹುದು ಆ ಅಂಗಡಿಗಳೇನಿದೆ ಅದನ್ನು ಕೂಡ ಓಪನ್ ಇರಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆದರೆ ಅದರ ಸಮಯ ಕೂಡ ಬೆಳಗ್ಗೆ ಐದು ಗಂಟೆಗೆ ಓಪನ್ ಆದರೆ ಹತ್ತು ಗಂಟೆಯವರೆಗೆ ಓಪನ್ ಇರಲಿಕ್ಕೆ ಅವಕಾಶ ಹತ್ತನ ನಂತರದಲ್ಲಿ ಕ್ಲೋಸ್ ಮಾಡಬೇಕು ಇದು ನಿರ್ಮಾಣ ಚಟುವಟಿಕೆಗಳಿಗೆ ಅವಕಾಶ ಕೊಡೋದ್ರ ಜೊತೆಗೆ ಕಟ್ಟಡ ಕಾಮಗಾರಿಗಳಿಗೆ ಬೇಕಾಗಿರ್ತಕ್ಕಂತಹ ಸಿಮೆಂಟ್ ಸ್ಟೀಲ್ ವ್ಯವಸ್ಥೆಗಳು ಅದರ ಮಾರಾಟಕ್ಕೆ ಸಂಬಂಧಿತ ಅಂಗಡಿಗಳನ್ನು ಓಪನ್ ಇರಲಿಕ್ಕೆ ಅವಕಾಶ ಇದೆ ಪಾರ್ಕ್ಗಳಿಗೂ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ ಈ ಅನ್ಲಾಕ್ ಪ್ರಕ್ರಿಯೆಯಲ್ಲಿ ಅದು ಬೆಳಗ್ಗೆ ಐದು ಗಂಟೆಗೆ ಓಪನ್ ಆದರೆ ಪಾರ್ಕು ಹತ್ತು ಗಂಟೆ ಒಳಗಾಗಿ ವಾಕಿಂಗ್ ವ್ಯಾಯಾಮ ಇದೆಲ್ಲವನ್ನು ಕೂಡ ಮುಗಿಸ್ಕೊಂಡು ಹೋಗಬೇಕು ಇಲ್ಲ ಯಾರು ಕೂಡ ಹತ್ತರ ನಂತರದಲ್ಲೂ ಕೂಡ ಪಾರ್ಕ್ನಲ್ಲಿ ಓಡಾಟ ನಡೆಸುವಂತಿಲ್ಲ ಸೊ ಇದಕ್ಕೂ ಒಂದು ಸ್ವಲ್ಪ ಸಡಿಲಿಕೆಯನ್ನ ಮಾಡಿದ್ದಾರೆ ಬೀದಿ ಬದಿ ವ್ಯಾಪಾರಕ್ಕೂ ಕೂಡ ಅನುಮತಿ ಇದೆ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಬೀದಿ ಬದಿ ವ್ಯಾಪಾರಸ್ಥರು ತಮ್ಮ ಕಾರ್ಯ ಚಟುವಟಿಕೆಗಳನ್ನ ಮಾಡ್ಕೊಳ್ಬಹುದು ಬಟ್ ಕೋವಿಡ್ ನಿಯಮಗಳನ್ನು ಸಾಧ್ಯವಾದಷ್ಟು ನಿಮ್ಮ ನಿಮ್ಮ ಅರಿವಿನಲ್ಲೇ ಇಟ್ಕೊಂಡು ನೀವು ಮಾಡಿಕೊಂಡ್ರೆ ಸೂಕ್ತ ಯಾಕಂದರೆ ಬೀದಿ ಬದಿ ವ್ಯಾಪಾರಿಗಳ ವಿಚಾರಕ್ಕೆ ಬಂದಾಗ ಹೆಚ್ಚುಚ್ಚು ಜನ ಒಂದೊಂದೇ ಕಡೆಯಲ್ಲಿ ಸೇರ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಅದಕ್ಕೆ ವ್ಯಾಪಾರಸ್ಥರು ಅವಕಾಶವನ್ನು ಮಾಡಿಕೊಡ್ಬೇಡಿ ಸಾಧ್ಯವಾದಷ್ಟು ಮೇಂಟೈನ್ ಮಾಡಿ ಆಟೋಗೂ ಕೂಡ ಅನುಮತಿಯನ್ನು ಕೊಡಲಾಗಿದೆ ಸೋಮವಾರದಿಂದ ಆಟೋ ಸಂಚಾರ ಇರುತ್ತೆ ಆದರೆ ಇಬ್ಬರು ಪ್ರಯಾಣಿಕರು ಮಾತ್ರ ಆಟೋದಲ್ಲಿ ಸಂಚಾರವನ್ನು ನಡೆಸಬೇಕು ಅದಕ್ಕೆ ಹೆಚ್ಚುವರಿಯಾಗಿ ಪ್ರಯಾಣಿ ಪ್ರಯಾಣಿಕರನ್ನು ತುಂಬಿಸ್ಕೊಂಡು ಆಟೋ ಡ್ರೈವರ್ ಹೋದರೆ ದಂಡವನ್ನು ಕಟ್ಟಬೇಕಾಗುತ್ತೆ ಬಹುಶಃ ನಿಮ್ಮ ಆಟೋ ಸೀಸ್ ಆದರೂ ಆಗಬಹುದು ಈಗಷ್ಟೇ ಸಂಕಷ್ಟದಿಂದ ಪಾರಾಗಿ ಹೊರಕ್ಕೆ ಬರ್ತಾ ಇದ್ದೀರಿ ಮತ್ತೆ ಸಂಕಷ್ಟಕ್ಕೆ ಹೋಗಬೇಡಿ ನಿಯಮಗಳನ್ನ ಫಾಲೋ ಮಾಡದೆ ಅದನ್ನು ಎಡವಟ್ಟು ಮಾಡೋ ಮೂಲಕವಾಗಿ ಇನ್ನು ಟ್ಯಾಕ್ಸಿಗಳ ವಿಷಯದಲ್ಲಿ ಅದಕ್ಕೂ ಕೂಡ ಸೇಮ್ ಆಟೋಗೆ ಇರುವಂತಹ ನಿಯಮವನ್ನೇ ಕೂಡ ಇಡಲಾಗಿದೆ ಇಬ್ಬರು ಪ್ರಯಾಣಿಕರು ಮಾತ್ರ ಟ್ಯಾಕ್ಸಿಗಳಲ್ಲಿ ಪ್ರಯಾಣವನ್ನ ಬಳಸಬಹುದು ಅಪ್ಪಿ ತಪ್ಪಿ ಎಲ್ಲಾದರೂ ಟ್ಯಾಕ್ಸಿಯವರು ಮೂರೋ ಅಥವಾ ನಾಲ್ಕೋ ಮಂದಿನೋ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ತಗಲ ಹಾಕೊಂಡ್ರೆ ಪೊಲೀಸರು ದಂಡವನ್ನ ಹಾಕ್ತಾರೆ ಸೊ ಇದೆಷ್ಟು ಸೋಮವಾರದಿಂದ ಏನಿರುತ್ತೆ ಬೆಂಗಳೂರಿನಲ್ಲಿ ಅನ್ನೋದಾಯ್ತು ಹಾಗಾದ್ರೆ ಸೋಮವಾರದಿಂದ ಏನಿರಲ್ಲ ಬೆಂಗಳೂರಿನಲ್ಲಿ ಗಮನಿಸೋಣ ಕೆ ಎಸ್ ಆರ್ ಟಿ ಸಿ ಬಸ್ಗಳು ರಾಜ್ಯದಾದ್ಯಂತ ಓಡಾಟಕ್ಕೆ ಸದ್ಯ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಈ ಮುಂಚೆ ನೋಡೋಣ ಪರ್ಮಿಷನ್ ಕೊಡಬಹುದಾ ಅನ್ಲಾಕ್ ಆದ ಬಳಿಕ ಅಂತ ಒಂದು ಚರ್ಚೆ ಇತ್ತು ಸಹಜವಾಗಿ ಕೆ ಎಸ್ ಆರ್ ಟಿ ಸಿಗೆ ಗೆ ಅವಕಾಶ ಕೊಟ್ಟ ತಕ್ಷಣದಲ್ಲಿ ಜನರ ಓಡಾಟ ಹೆಚ್ಚು ಆಗುತ್ತೆ ಆಗ ಸೋಂಕು ವ್ಯಾಪಿಸೋದಕ್ಕೆ ಅವಕಾಶ ಆಗ್ಬಿಡುತ್ತೆ ಅನ್ನುವಂಥ ಕಾರಣಕ್ಕೆ ಸದ್ಯದ ಒಂದು ವಾರಗಳ ಕಾಲ ಕಾದು ನೋಡೋಣ ಅಂತ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಓಡಿಸೋಲ್ಲ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ಸೇಮ್ ಬಿ ಟಿ ಸಿ ಬಸ್ಗಳ ಸಂಚಾರದಲ್ಲೂ ಕೂಡ ಬಿ ಎಂ ಟಿ ಸಿ ಈಗಾಗಲೇ ತಯಾರಿಗಳನ್ನ ಮಾಡ್ಕೊಂಡಿತ್ತು ಅನ್ಲಾಕ್ ಬಳಿಕದಲ್ಲಿ ನಾವು ಸಂಚಾರಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂತ ಬಟ್ ಸರ್ಕಾರ ಸದ್ಯಕ್ಕೆ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆ ಬಿ ಎಂ ಟಿ ಸಂಬಂಧಪಟ್ಟಂತೆ ಅವಕಾಶ ಸಿಕ್ಕ ನಂತರದಲ್ಲಿ ಅದಕ್ಕೆ ಪ್ರತ್ಯೇಕ ರೂಲ್ಸ್ಗಳನ್ನ ಮಾಡ್ತಾರೆ ಸದ್ಯಕ್ಕಂತೂ ಸೋಮವಾರದಿಂದ ಒಂದು ವಾರಗಳ ಕಾಲ ಬಿ ಎಂ ಟಿ ಸಿ ಸಂಚಾರ ಇರೋದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ತಮ್ಮ ಪ್ರೈವೇಟ್ ವೆಹಿಕಲ್ಸ್ ಅಲ್ಲಿ ಹೋಗಬಹುದು ಆಟೋ ಟ್ಯಾಕ್ಸಿಗಳಿಗೆ ವ್ಯವಸ್ಥೆ ಇದೆ ಅದರಲ್ಲಿ ಪ್ರಯಾಣವನ್ನು ಮಾಡಬಹುದು ಅವಶ್ಯಕತೆ ಇದ್ದವರು ಮೆಟ್ರೋ ಸಂಚಾರವೂ ಕೂಡ ಇರೋದಿಲ್ಲ ಕೆಲವರು ಮೆಟ್ರೋ ಸಂಚಾರಕ್ಕಾದರೂ ಅವಕಾಶ ಕೊಡಿ ಅನ್ನುವಂತಹ ರಿಕ್ವೆಸ್ಟ್ ಅನ್ನ ಇಟ್ಟಿದ್ರು ಆದರೆ ಸದ್ಯಕ್ಕಂತೂ ಮೆಟ್ರೋಕ್ಕೂ ಬೇಡ ಅವಕಾಶ ಸಾಮಾನ್ಯವಾಗಿ ಬಸ್ಗಳ ಓಡಾಟ ಇಲ್ಲ ಅಂದಾಗ ಮೆಟ್ರೋಗೆ ಹೆಚ್ಚು ಅವಲಂಬ ಅವಲಂಬಿತವಾಗ್ಬಿಡ್ತಾರೆ ಜನ ಅಲ್ಲಿ ಗುಂಪು ಹೆಚ್ಚು ಆಗಬಹುದು ಆದಂತಹ ಚಾನ್ಸಸ್ ಇರೋ ಹಿನ್ನೆಲೆಯಲ್ಲಿ ಮೆಟ್ರೋ ಸಂಚಾರ ಸದ್ಯಕ್ಕೆ ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಬರಲಾಗಿದ್ದು ಬೆಂಗಳೂರಿನಲ್ಲಿ ಸೋಮವಾರದಿಂದ ಮೆಟ್ರೋ ಸಂಚಾರ ಇರೋದಿಲ್ಲ ಒಂದು ವಾರಗಳ ಕಾಲ ಇನ್ನು ಬಟ್ಟೆ ಅಂಗಡಿಗಳು ಕೂಡ ಓಪನ್ ಇರಲ್ಲ ಸೊ ಅಂಗಡಿಗಳಿಗೆ ಅನುಮತಿ ಅಂತಿದ್ದ ಹಾಗೆ ಸಹಜವಾಗಿ ಎಲ್ಲರ ಚಿತ್ತ ಎಲ್ಲಾ ಅಂಗಡಿಗಳಿಗೂ ಅವಕಾಶನಾ ಬಟ್ಟೆ ಅಂಗಡಿ ಇರಬಹುದು ಒಡವೆ ಅಂಗಡಿಗಳಿರಬಹುದು ಇತರೆ ಅಂಗಡಿಗಳಿರಬಹುದು ಇದೆಲ್ಲದಕ್ಕೂ ಕೂಡ ಅವಕಾಶನಾ ಅನ್ನುವಂಥ ಪ್ರಶ್ನೆ ಇತ್ತು ಅದಕ್ಕೆ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಅಗತ್ಯ ವಸ್ತುಗಳನ್ನ ಉಳ್ದು ಬಿಟ್ಟಂತೆ ಇನ್ನೆಲ್ಲ ಅಂಗಡಿಗಳು ಕೂಡ ಸೇಮ್ ರೂಲ್ಸ್ ಏನಿದೆ ಈಗ ಅದನ್ನ ಫಾಲೋ ಮಾಡಬೇಕು ಅಂತ ಹಾಗಾಗಿ ಈ ಜ್ಯುವೆಲ್ಲರಿ ಶಾಪ್ಸ್ ಇರಬಹುದು ಅಥವಾ ಬಟ್ಟೆ ಮಳಿಗೆಗಳಿರಬಹುದು ಇದು ಸೋಮವಾರದಿಂದ ಬೆಂಗಳೂರಿನಲ್ಲಿ ಓಪನ್ ಇರೋದಿಲ್ಲ ಅನ್ನುವಂಥದ್ದಂತೂ ಸ್ಪಷ್ಟವಾಗಿ ಹೇಳಲಾಗಿದೆ ಮಾರ್ಗಸೂಚಿಯಲ್ಲಿ ಇದರ ಜೊತೆಗೆ ಚಪ್ಪಲಿ ಅಂಗಡಿಗಳು ಕೂಡ ಓಪನ್ ಇರಲ್ಲ ಒಟ್ಟಿನಲ್ಲಿ ಅಗತ್ಯ ವಸ್ತುಗಳು ತರಕಾರಿ ಮಾಂಸ ಮತ್ತು ದಿನಸಿ ಈ ಖರೀದಿಗೆ ಅಂಗಡಿಗಳು ಓಪನ್ ಇರುತ್ತಿವೆ ವಿನಃ ಉಳಿದಂತೆ ಎಲ್ಲ ಅಂಗಡಿಗಳು ಬಂದ್ ಆದರೆ ಸಿಮೆಂಟ್ ಮತ್ತು ಸ್ಟೀಲ್ ಮೆಟೀರಿಯಲ್ಸ್ನ ಕಬ್ಬಿಣದ ಮೆಟೀರಿಯಲ್ಸ್ಗಳನ್ನ ಸೇಲ್ ಮಾಡ್ತಕ್ಕಂಥ ಅಂಗಡಿಗಳಿಗೆ ಮಾತ್ರ ಅನುಮತಿ ಇದೆ ಮೊಬೈಲ್ ಶಾಪ್ಗಳು ಕೂಡ ಸದ್ಯಕ್ಕಂತೂ ಓಪನ್ ಇರೋಲ್ಲ ಈ ಬೀದಿ ಬದಿ ವ್ಯಾಪಾರಸ್ತ್ರ ವಿಷಯದಲ್ಲಿ ಬಂದಾಗ ಕೆಲವರು ಬೀದಿ ಬದಿಯಲ್ಲಿ ಮೊಬೈಲ್ಸ್ಗಳನ್ನು ಕೂಡ ಅಥವಾ ಮೊಬೈಲ್ ಪೌಚಸ್ನೆಲ್ಲ ಮಾರ್ತಾರೆ ಅಂಥವ್ರಿಗೆ ಯಾವುದೇ ರೀತಿಯ ಷರತ್ತು ಬರೋದಿಲ್ಲ ಆದರೆ ಇದು ಮೊಬೈಲ್ ಶಾಪ್ಗಳೇನಿರುತ್ತೆ ಅದಕ್ಕೆ ಈ ನಿಯಮ ಬರುತ್ತೆ ಇನ್ನು ಜಿಮ್ ಆಗಲಿ ಸ್ಪಾ ಆಗಲಿ ಸ್ಪಾಗೆ ಒಂದು ಪರ್ಮಿಷನ್ ಕೊಡಬಹುದಿತ್ತೇನೋ ಸಲೂನ್ಗೆ ಒಂದು ಪರ್ಮಿಷನ್ ಕೊಡಬಹುದಿತ್ತೇನೋ ಅನ್ನುವಂಥ ಲೆಕ್ಕಾಚಾರ ಕೂಡ ಇತ್ತು ಬಟ್ ಸದ್ಯಕ್ಕೆ ಬೇಡ ಅನ್ನುವಂಥ ತೀರ್ಮಾನ ಎಲ್ಲದಕ್ಕೂ ಒಮ್ಮೆಲೆ ಓಪನ್ ಕೊಟ್ಟು ಅನಾಹುತಕ್ಕೆ ಎಡೆ ಮಾಡಿಕೊಡೋದು ಬೇಡ ಅಂತ ಸ್ಪಾ ಸಲೂನ್ ಎಲ್ಲ ವಿಷಯಕ್ಕೂ ಜಿಮ್ಗಳಿಗೂ ಕೂಡ ಸದ್ಯಕ್ಕೆ ಬೇಡ ಅಂತ ನಿರ್ಧಾರ ಮಾಡಲಾಗಿದೆ ಥಿಯೇಟರ್ಸ್ ಮೊದಲ ಹಂತದಲ್ಲಿ ಅಲ್ಲ ಎರಡನೇ ಹಂತದ ಅನ್ಲಾಕ್ ಆದರೂ ಕೂಡ ಬಹುಶಃ ಥಿಯೇಟರ್ಗಳು ಅನ್ಲಾಕ್ ಆಗಲ್ಲ ಅಂತ ಕಾಣಿಸುತ್ತೆ ಬೆಂಗಳೂರಿನಲ್ಲಿ ಅಲ್ಲ ಇಡೀ ರಾಜ್ಯಾದ್ಯಂತ ಥಿಯೇಟರ್ಗಳು ಓಪನ್ ಇರೋದಿಲ್ಲ ಸದ್ಯಕ್ಕೆ ಇದು ಸರ್ಕಾರದ ಹೊಸ ನಿಯಮ ಅದರ ಪ್ರಕಾರವಾಗಿ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಲಾಕ್ಡೌನ್ ವ್ಯಾಪ್ತಿಗೆ ಎಲ್ಲವೂ ಕೂಡ ಮುಂದುವರಿತಾ ಇದೆ ಯಾವ ಸ್ಟೇಜ್ ನಲ್ಲಿ ಇವೆಲ್ಲ ಅನ್ಲಾಕ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಮದುವೆ ಮತ್ತು ಸಮಾರಂಭಗಳಿಗೆ ಅಂದರೆ ಅದ್ದೂರಿ ಮದುವೆಗಳು ಸಮಾರಂಭ ನಡೆಸ್ತಕ್ಕಂಥದ್ದು ಇದೆಲ್ಲದಕ್ಕೂ ಕೂಡ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲ ಸರಳ ವಿವಾಹ ನಲ್ವತ್ತು ಜನರಿಗೆ ಸಮ ಮೀಸಲಿರಿಸಿ ವಿವಾಹಗಳನ್ನ ನಡೆಸ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ ಬದಲಾಗಿ ಅದ್ದೂರಿ ಮದುವೆಗಳಿಗೆ ಬ್ರೇಕ್ ಇದೆ ರ್ಯಾಲಿ ಪ್ರತಿಭಟನೆಗಳು ಯಾವುದೋ ಒಂದು ಪ್ರತಿಭಟನೆ ನಾನು ಮಾಡಬೇಕು ಅಂತ ತಟ್ಟಂತ ಬಂದು ಪರ್ಮಿಷನ್ ಕೇಳೋದು ಅಲ್ಲ ಬಂದು ಬೀದಿಯಲ್ಲಿ ಕುಳಿತು ಪ್ರತಿಭಟನೆ ಮಾಡೋದು ಅಲ್ಲ ರ್ಯಾಲಿಗಳನ್ನ ನಡೆಸ್ತೀವಿ ಇನ್ಯಾವುದ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತೀವಿ ಅನ್ನೋದು ಕೂಡ ಇಲ್ಲ ಯಾಕಂದ್ರೆ ಕೋವಿಡ್ ನಿಯಮ ಅನಾಹುತಗಳಿಗೆ ಎಡೆ ಮಾಡಿ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ಪ್ರತಿಭಟನೆ ರ್ಯಾಲಿ ಇದು ಯಾವುದಕ್ಕೂ ಕೂಡ ಸೋಮವಾರದಿಂದಲೂ ಕೂಡ ಅನುಮತಿ ಸಿಗೋದಿಲ್ಲ ಹೋರಾಟ ಸಾರಿ ಹೊರಾಂಗಣ ಮತ್ತು ಒಳಾಂಗಣ ಪಾರ್ಟಿಗಳೇನಿದೆ ಅದರಲ್ಲಿ ಹೆಚ್ಚು ಸೋಂಕು ವ್ಯಾಪಿಸಬಹುದಾದಂತಹ ಸಾಧ್ಯತೆ ಈಗ ಹೊರಾಂಗಣ ಮತ್ತು ಒಳಾಂಗಣದಲ್ಲಿ ಇಂತಿಷ್ಟೇ ಮಂದಿ ಇರಬೇಕು ಅನ್ನುವಂತ ಯಾವುದೇ ಷರತ್ತುಗಳನ್ನ ಹಾಕ್ಲಿಕ್ಕೆ ಬರೋದಿಲ್ಲ ಹಾಕಿದ್ರು ಕೂಡ ಯಾರು ಪಾಲನೆ ಮಾಡಲ್ಲ ಸೊ ಹೀಗಾಗಿ ಪಾರ್ಟಿಗಳಿಗೆ ಸದ್ಯಕ್ಕೆ ಪರ್ಮಿಷನ್ ಬೇಡ ಅನ್ನುವಂತ ತೀರ್ಮಾನವನ್ನ ಮಾಡಲಾಗಿದೆ ಖಾಸಗಿ ಸಂಸ್ಥೆಗಳು ಅದು ಕೂಡ ಓಪನ್ ಇರೋದಿಲ್ಲ ಖಾಸಗಿ ಸಂಸ್ಥೆಗಳು ಯಾವ್ದಾವುದಕ್ಕೆ ಈಗ ಅವಕಾಶ ಸಿಕ್ಕಿದೆ ಅಂಥ ಕಚೇರಿಗಳಿಗೆ ಮಾತ್ರ ಓಪನ್ ವಿನಃ ಕೆಲ ಖಾಸಗಿ ಸಂಸ್ಥೆಗಳಿಗೆ ಸದ್ಯಕ್ಕೆ ಸೋಮವಾರದಿಂದ ಓಪನ್ ಬೇಡ ಅನ್ನುವಂತಹ ನಿರ್ಧಾರವನ್ನು ಮಾಡಲಾಗಿದೆ ಇದು ಒಂದು ವಾರಗಳ ಮಟ್ಟಿಗೆ ಅದಾದ ನಂತರದಲ್ಲಿ ಮತ್ತೊಂದಷ್ಟು ಬದಲಾವಣೆಯನ್ನು ಬಹುಶಃ ಸರ್ಕಾರ ಮಾಡಿ ಅನ್ಲಾಕ್ ಮಾಡಿದರೂ ಕೂಡ ಮಾಡಬಹುದೇನೋ ಅದು ಕೊರೋನಾ ಕಂಟ್ರೋಲ್ ಹೇಗಾಗುತ್ತೆ ಅನ್ನೋದರ ಮೇಲೆ ಡಿಸೈಡ್ ಆಗುತ್ತೆ